ಎಲ್ಲ ತರಬೇತುದಾರರಿಗೆ ಈ ದಿನದ ತರಗತಿಗೆ ಆತ್ಮೀಯ ಸ್ವಾಗತಗಳನ್ನು ಕೋರ್ತಾ ಇದ್ದೀನಿ. ತರಬೇತುದಾರರೇ, ಈ ದಿನದ ತರಗತಿನಲ್ಲಿ ನಾನು ನಿಮಗೆ ಸಿ ಎನ್ ಸಿ ಮಿಷಿನಿನ ಮತ್ತೊಂದು ಮುಖ್ಯವಾದ ಕನ್ಸ್ಟ್ರಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವುದದು ಮುಖ್ಯವಾದ ವಿಷಯ ಅಂತೇಳಿದರೆ, ನೋಡಿ, ಮಿಷಿನಿನ ಜೀರೋ ಪಾಯಿಂಟ್ಸ್ ಮತ್ತು ರೆಫರೆನ್ಸ್ ಪಾಯಿಂಟ್ಸ್ಗಳ ಬಗ್ಗೆ ನಾನು ಈ ದಿನದ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಟಾಪಿಕ್ ಏನಿದೆ, ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಆ ಒಂದು ಮಿಷಿನ್ ಆಪ್ರೇಟ್ ಮಾಡೋಕ್ಕಿರ್ಬೋದು ಅಥವಾ ಪ್ರೋಗ್ರಾಮಿಂಗ್ ಮಾಡೋಕ್ಕಿರ್ಬೋದು. ಸೊ ಈ ಟಾಪಿಕ್ಕು ನಿಮಗೆ ತುಂಬ ಯೂಸ್ ಆಗುತ್ತೆ, ಓಕೆ, ಮಿಷಿನನ್ನು ಆಪ್ರೇಟ್ ಮಾಡುವಾಗ. ಹಾಗಾದರೆ ಈ ದಿನದ ತರಗತಿನಲ್ಲಿ ನಾವು ಡಿಸ್ಕಸ್ ಮಾಡುವಂಥ ವಿಷಯಗಳು ಈ ಜೀರೋ ಪಾಯಿಂಟ್ಸ್ ಅಥವಾ ರೆಫರೆನ್ಸ್ ಪಾಯಿಂಟ್ಸ್ ಅಂದರೆ ಏನು, ಮತ್ತು ಯಾವ ರೀತಿಯ ಎಷ್ಟು ರೀತಿಯ ಈ ಜೀರೋ ಪಾಯಿಂಟ್ಸ್ ಅಥವಾ ರೆಫರೆನ್ಸ್ ಪಾಯಿಂಟ್ಸ್ಗಳಿದ್ದಾವೆ, ಮತ್ತು ಅವುಗಳ ಡೀಟೇಲ್ಗಳನ್ನು ನಾನು ಇವತ್ತಿನ ತರಗತಿನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಈ ಮೊದಲನೇ ಅಬ್ಜೆಕ್ಟಿವ್ ಏನಿದೆ, ಜೀರೋ ಪಾಯಿಂಟ್ ಅಥವಾ ರೆಫರೆನ್ಸ್ ಪಾಯಿಂಟ್ ಅಂದರೆ ಏನು? ನೋಡಿ, ದ ಜೀರೋ ಪಾಯಿಂಟ್ ಆರ್ ದ ಒರಿಜಿನ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ಕನ್ಸಿಡರ್ಡ್ ಆಸ್ ಜೀರೋ ಪಾಯಿಂಟ್. ನಿಮಗಾಗಲೇ ಗೊತ್ತಿದೆ, ಸಿ ಎನ್ ಸಿನಲ್ಲಿ ಕೋಆರ್ಡಿನೇಟ್ಸ್ ಬರುತ್ತೆ, ಅದು ಎಕ್ಸ್ ಕೋಆರ್ಡಿನೇಟ್ ಇರ್ಬೋದು, ವೈ ಕೋಆರ್ಡಿನೇಟು, ಮತ್ತು ಜೆಡ್ ಕೋಆರ್ಡಿನೇಟ್ ಇರುತ್ತೆ. ಓಕೆ, ಸೊ ಟರ್ನಿಂಗ್ ಸೆಂಟರ್ ಅಂದರೆ ಎಕ್ಸು ಮತ್ತು ಜೆಡ್ ಕೋಆರ್ಡಿನೇಟ್ ಅಂತ ಎರಡು ಕೋಆರ್ಡಿನೇಟ್ಗಳು ಬರುತ್ತೆ. ಈ ಕೋಆರ್ಡಿನೇಟ್ಗಳ ಈ ಆಕ್ಸಿಸ್ಗಳ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಇದನ್ನು ನಾವು ಒರಿಜಿನ್ ಅಂತ ಕರಿತೀವಿ. ಅದು ಜೆಡ್ ಆಕ್ಸಿಸ್ ಇರ್ಬೋದು ಅಥವಾ ಎಕ್ಸ್ ಆಕ್ಸಿಸ್ ಇರ್ಬೋದು. ಸೊ ಈ ಆಕ್ಸಿಸ್ಗಳ ಸ್ಟಾರ್ಟಿಂಗ್ ಪಾಯಿಂಟ್ಗಳನ್ನು ನಾವು ಜೀರೋ ಪಾಯಿಂಟ್ ಆರ್ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ದ ಒರಿಜಿನ್ ಆಫ್ ದ ಕೋಆರ್ಡಿನೇಟ್, ಒರಿಜಿನ್ ಆಫ್ ದ ಕೋಆರ್ಡಿನೇಟ್ ಅಂದರೆ ಇದು ಎಕ್ಸ್ ಕೋಆರ್ಡಿನೇಟ್, ಇದು ಸಾರಿ ಜೆಡ್ ಕೋಆರ್ಡಿನೇಟ್, ಇದು ಎಕ್ಸ್ ಕೋಆರ್ಡಿನೇಟ್. ಈ ಕೋಆರ್ಡಿನೇಟ್ಗಳ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಎಸ್ ಜೀರೋ ಪಾಯಿಂಟ್ ಆರ್ ರೆಫರೆನ್ಸ್ ಪಾಯಿಂಟ್. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಮೆಷರ್ಮೆಂಟನ್ನು ಮಾಡುವಾಗ ಪ್ರಾರಂಭ ಆಗುತ್ತಲ್ಲ ಮೆಷರ್ಮೆಂಟು, ಸ್ಟಾರ್ಟ್ ಆಗುತ್ತಲ್ಲ, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಎಸ್ ಜೀರೋ ಪಾಯಿಂಟ್ ಆರ್ ರೆಫರೆನ್ಸ್ ಪಾಯಿಂಟ್. ಗೊತ್ತಾಯ್ತಲ್ಲ, ಸೊ ಆ ಮೆಷರ್ಮೆಂಟಿನ ಸ್ಟಾರ್ಟಿಂಗ್ ಪಾಯಿಂಟನ್ನು ನಾವು ಜೀರೋ ಪಾಯಿಂಟ್ಸ್ ಅಂತ ಕರಿತೀವಿ ಅಥವಾ ರೆಫರೆನ್ಸ್ ಪಾಯಿಂಟ್ಸ್ ಅಂತ ಕರಿತೀವಿ. ನಮ್ಮ ಸಿ ಎನ್ ಸಿನಲ್ಲಿ ಆಕ್ಸಿಸ್ಗಳ ಪ್ರಾರಂಭದ ಪಾಯಿಂಟನ್ನು ಒರಿಜಿನ್ ಪಾಯಿಂಟ್ ಅಂತ ಕರಿತೀವಿ. ದಟ್ ಒರಿಜಿನಲ್ ಒರಿಜಿನ್ ಪಾಯಿಂಟ್ ಈಸ್ ಕಾಲ್ಡ್ ಎಸ್ ಜೀರೋ ಪಾಯಿಂಟ್ ಆರ್ ರೆಫರೆನ್ಸ್ ಪಾಯಿಂಟ್. ಹಾಗಾದರೆ ಎಷ್ಟು ಈ ರೀತಿಯ ಜೀರೋ ಪಾಯಿಂಟ್ಸ್ಗಳು ಸಿ ಎನ್ ಸಿನಲ್ಲಿ ಬರ್ತವೆ? ಸಿ ಎನ್ ಸಿ ಟರ್ನಿಂಗ್ ಸೆಂಟರ್ ಇರ್ಬೋದು ಅಥವಾ ಸಿ ಎನ್ ಸಿ ಮಷಿನಿಂಗ್ ಸೆಂಟರ್ ಇರ್ಬೋದು, ಯಾವ್ಯಾವುದು ಕೋಆರ್ಡಿನೇಟ್ಸ್ಗಳು ಬರುತ್ತೆ? ಸೊ ಒಂದು ಮಿಷಿನ್ ಡೇಟಮ್ ಕೋಆರ್ಡಿನೇಟ್ ಅಂತ ಬರುತ್ತೆ ಅಥವಾ ಮಿಷಿನ್ ಜೀರೋ ಪಾಯಿಂಟ್ ಅಂತ ಬರುತ್ತೆ. ಎರಡನೇದು ವರ್ಕ್ ಪೀಸ್ ಜೀರೋ ಪಾಯಿಂಟ್ ಅಂತ ಬರುತ್ತೆ. ಮೂರನೇದು ಟೂಲ್ ಜೀರೋ ಪಾಯಿಂಟ್ ಅಂತ ಬರುತ್ತೆ ಅಥವಾ ಟೂಲ್ ರೆಫರೆನ್ಸ್ ಪಾಯಿಂಟ್ ಅಂತ ಬರುತ್ತೆ. ನಾಲ್ಕನೇದು ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಅಥವಾ ಮಿಷಿನ್ ಓಮ್ ಪಾಯಿಂಟ್ ಅಂತ ಬರ್ತದೆ. ಸಿ, ದಿಸ್ ಆರ್ ದ ಫೋರ್ ಟೈಪ್ಸ್ ಆಫ್ ಒರಿಜಿನ್ಸ್ ವಿಚ್ ವಿಲ್ ಪ್ರೆಸೆಂಟ್ ಇನ್ ಅವರ್ ಸಿ ಎನ್ ಸಿ ಟರ್ನಿಂಗ್ ಸೆಂಟರ್ ಆರ್ ಮಷಿನಿಂಗ್ ಸೆಂಟರ್. ನಮ್ಮ ಮೆಷರ್ಮೆಂಟಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಒಂದಿರುತ್ತೆ, ಇಲ್ಲಾದರೂ ನಾವು ಮೆಷರ್ಮೆಂಟ್ ಮಾಡುವಾಗ ಯಾವುದಾದ್ರು ಲೆಂತ್ಗಳನ್ನು ಥಿಕ್ನೆಸ್ಗಳನ್ನು ವಿಡ್ತ್ಗಳನ್ನು ಮೆಷರ್ ಮಾಡುವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಓನ್ಲಿ ಒನ್ ಇರುತ್ತೆ. ಆದರೆ ಸಿ ಎನ್ ಸಿನಲ್ಲಿ ಈ ಥರ ಜೀರೋ ಪಾಯಿಂಟ್ಸ್ಗಳು, ನಾಲ್ಕು ರೀತಿಯ ಜೀರೋ ಪಾಯಿಂಟ್ಸ್ ಬರುತ್ತೆ. ಯಾಕಪ್ಪ ಬೇಕು ಆ ನಾಲ್ಕು ರೀತಿಯ ಜೀರೋ ಪಾಯಿಂಟ್ಸ್ಗಳು ಅಂದರೆ, ಈ ಜೀರೋ ಪಾಯಿಂಟ್ಸ್ಗಳ ಸಹಾಯದಿಂದ ನಾವು ಯಾವುದೇ ಒಂದು ಜಾಬ್ಗಳನ್ನು ಮಷಿನಿಂಗ್ ಮಾಡಲಿಕ್ಕೆ ಈ ಒಂದು ಒರಿಜಿನ್ಸನ್ನು ಅಥವಾ ಜೀರೋ ಪಾಯಿಂಟ್ಸ್ಗಳನ್ನು ಅಥವಾ ರೆಫರೆನ್ಸ್ ಪಾಯಿಂಟ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಮಾಡಿ ನಾವು ಜಾಬ್ಗಳನ್ನು ಮಾಡ್ತೇವೆ, ತಯಾರು ಮಾಡ್ತೇವೆ. ಸೊ ನಮ್ಮ ಅನುಕೂಲಕ್ಕೋಸ್ಕರ ಮಿಷಿನ್ ಮ್ಯಾನುಫ್ಯಾಕ್ಚರರು ಈ ರೀತಿಯ ನಾಲ್ಕು ಕೋಆರ್ಡಿನೇಟ್ ಒರಿಜಿನ್ಗಳನ್ನು ಮಾಡಿರ್ತಾರೆ. ಈಗ ಈ ಮಿಷಿನ್ ಜೀರೋ ಅಥವಾ ಮಿಷಿನ್ ಡೇಟಮ್ ಇದೆಯಲ್ಲ, ಅದಕ್ಕೆ ಸಿಂಬಲ್ ನೋಡಿ, ಆಲ್ಫಬೆಟ್ ಎಮ್ ಮತ್ತು ಈ ಥರ ಸಿಂಬಲ್ ಇರುತ್ತೆ. ಸೊ ನೀವು ಈ ಸಿಂಬಲ್ಗಳೇನಿದ್ದಾವೆ ಇವನ್ನ ಕಲ್ತ್ಕೋಬೇಕು, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಎಷ್ಟು ಜೀರೋ ಪಾಯಿಂಟ್ಸ್ಗಳು ಬರುತ್ತೆ, ಎಷ್ಟು ರೆಫರೆನ್ಸ್ ಪಾಯಿಂಟ್ಸ್ಗಳು ಬರುತ್ತೆ ಅಂತ ಕೇಳ್ಬೋದು ಕ್ವಶನನ್ನು. ಓಕೆ, ಸೊ ಮಿಷಿನ್ ಜೀರೋ ಅಥವಾ ಮಿಷಿನ್ ಡೇಟಮ್ಗೆ ಎಮ್ ಬಂದು ಆಲ್ಫಬೆಟ್ ಇಂದ ಯೂಸ್ ಐಡೆಂಟಿಫೈ ಮಾಡ್ತೇವೆ, ಮತ್ತು ಸಿಂಬಲ್. ವರ್ಕ್ ಜೀರೋ ಪಾಯಿಂಟ್ಗೆ, ಜಾಬ್ ಜೀರೋ ಪಾಯಿಂಟ್ ಅಥವಾ ವರ್ಕ್ ಜೀರೋ ಪಾಯಿಂಟ್ ಅಂತ ಕರಿತು, ಅದಕ್ಕೆ ಡಬ್ಲ್ಯೂ ಸಿಂಬಲ್ ಬಂದಿದ್ದು. ಟೂಲ್ ಮಿಷಿನ್ ರೆಫರೆನ್ಸ್ ಪಾಯಿಂಟ್ಗೆ ಆರು, ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಏನಿದೆಯಲ್ಲ ಅದು ಆರು. ಟೂಲ್ ರೆಫರೆನ್ಸ್ ಪಾಯಿಂಟ್ಗೆ ಇ,
ಈ ಟೂಲ್ ರೆಫರೆನ್ಸ್ ಪಾಯಿಂಟ್ ಏನಿದೆಯಲ್ಲ ಅದಕ್ಕೆ ಆಲ್ಫಬೆಟ್ ಬಂದು ಇ, ಸಿಂಬಲ್ ಬಂದು ಈ ಥರ ಇರುತ್ತೆ. ಮಿಷಿನ್ ರೆಫರೆನ್ಸ್ ಪಾಯಿಂಟ್ಗೆ ಆರ್, ಇದನ್ನ ಓಮ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಇದು ಈ ರೀತಿಯ ಸಿಂಬಲ್ಗಳಿರುತ್ತೆ. ಓಕೆ, ಸೊ ಈಗ ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಈ ಮಿಷಿನ್ ಜೀರೋ ಪಾಯಿಂಟ್ ಇದೆಲ್ಲ ದಟ್ ಈಸ್ ಆಲ್ಸೋ ಕಾರ್ಡ್ ಆಸ್ ಮಿಷಿನ್ ಡೇಟಮ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಸೊ ಮಿಷಿನ್ ಜೀರೋ ಪಾಯಿಂಟ್ ಈಸ್ ಆಲ್ಸೋ ಕಾರ್ಡ್ ಆಸ್ ಮಿಷಿನ್ ಡೇಟಮ್ ಪಾಯಿಂಟ್. ಓಕೆ, ಸೊ ಇನ್ ಟರ್ನಿಂಗ್ ಸೆಂಟರ್, ಇನ್ ಟರ್ನಿಂಗ್ ಸೆಂಟರ್ ದ ಮಿಷಿನ್ ಜೀರೋ ಪಾಯಿಂಟ್ ಈಸ್ ಜನರಲಿ ಅಟ್ ದ ಸೆಂಟರ್ ಆಫ್ ದ ಸ್ಪಿಂಡಲ್ ನೋಸ್. ಸೊ ಟರ್ನಿಂಗ್ ಸೆಂಟರ್ ಅಲ್ಲಿ ಈ ಮಿಷಿನ್ ಜೀರೋ ಪಾಯಿಂಟ್ ಏನಿರುತ್ತೆ ಅದು ಈ ಸ್ಪಿಂಡಲಿನ ಸೆಂಟರ್ನ ಫೇಸ್ ಅಲ್ಲಿ ಮಿಷಿನ್ ಮ್ಯಾನುಫ್ಯಾಕ್ಚರರು ಈ ಒಂದು ಮಿಷಿನ್ ಜೀರೋ ಪಾಯಿಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಓಕೆ, ಸೊ ಇಟ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್ ಆನ್ ಮಿಷಿನ್ ಸ್ಪೆಸಿಫೈಡ್ ಬೈ ದ ಮ್ಯಾನುಫ್ಯಾಕ್ಚರರ್. ಈ ಮಿಷಿನ್ ಜೀರೋ ಪಾಯಿಂಟ್ ಅಥವಾ ಡೇಟಮ್ ಪಾಯಿಂಟ್ ಏನಿದೆ ಅದು ಮಿಷಿನ್ ಸ್ಪಿಂಡಲಿನ ಸೆಂಟರ್ನ ಫೇಸ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ಸೊ ಈ ಒಂದು ಡೇಟಮ್ ಪಾಯಿಂಟ್ ಏನಿದೆ ದಟ್ ಡೇಟಮ್ ಪಾಯಿಂಟ್ ಈಸ್ ಫಿಕ್ಸ್ಡ್ ಬೈ ಮಿಷಿನ್ ಟೂಲ್ ಮ್ಯಾನುಫ್ಯಾಕ್ಚರರ್. ಓಕೆ, ಸೊ ಈ ಕಂಟ್ರೋಲರ್ ಏನು ಮಾಡುತ್ತೆ, ನಾವು ಇದನ್ನು ಕನ್ಸಿಡರ್ ಮಾಡಿ ಪ್ರೋಗ್ರಾಮ್ ಮಾಡಿದಾಗ ಆಲ್ ಅವರ್ ಕೋಆರ್ಡಿನೇಟ್ಸ್ ದಟ್ ಟು ಎಕ್ಸ್ ಅಂಡ್ ಜೆಡ್ ಇನ್ ಟರ್ನಿಂಗ್ ಸೆಂಟರ್ ವಿಲ್ ಸ್ಟಾರ್ಟ್ ಫ್ರಮ್ ಇಯರ್. ಫಾರ್ ಎಕ್ಸಾಂಪಲ್, ನಾನು ಈ ಒಂದು ಮಿಷಿನ್ ಡೇಟಮನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರೋಗ್ರಾಮ್ ಬರೆದ್ರೆ ಮಿಷಿನ್ ಕಂಟ್ರೋಲರು ಇಲ್ಲಿಂದ ಜೀರೋ ಅಂತ ಕನ್ಸಿಡರ್ ಮಾಡುತ್ತೆ. ನಾನು ಎಕ್ಸ್ 50 ಅಂತ ಬರೆದ್ರೆ ಜೀರೋ ವಿಲ್ ಸ್ಟಾರ್ಟ್ ಫ್ರಮ್ ಇಯರ್. ಅದೇ ರೀತಿ ಜೆಡ್ ಅಲ್ಲಿ ವ್ಯಾಲ್ಯೂ ಬರೆದ್ರೆ ಜೆಡ್ 0 ವಿಲ್ ಸ್ಟಾರ್ಟ್ ಫ್ರಮ್ ಇಯರ್. ಸೊ ಮಿಷಿನ್ ಕಂಟ್ರೋಲರ್ ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಒರಿಜಿನ್ ಇಫ್ ಐ ಕನ್ಸಿಡರ್ ದಿಸ್ ಡೇಟಮ್ ಪಾಯಿಂಟ್ ಆಸ್ 0 ಪಾಯಿಂಟ್ ಫಾರ್ ಮಷಿನಿಂಗ್ ಆರ್ ಟರ್ನಿಂಗ್ ಎ ಜಾಬ್. ಓಕೆ, ಸೊ ಈ 0 ಪಾಯಿಂಟ್ ಏನಿದೆ, ಈ ಡೇಟಮ್ ಪಾಯಿಂಟ್ ಏನಿದೆ, ದಿಸ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್ ಅಂಡ್ ದಿಸ್ ಪಾಯಿಂಟ್ ಈ ಕೆನಾಟ್ ಬಿ ಚೇಂಜ್ಡ್ ಬೈ ದ ಮಿಷಿನ್ ಆಪರೇಟರ್ ಆರ್ ಪ್ರೋಗ್ರಾಮರ್. ಈ ಮಿಷಿನ್ ಡೇಟಮ್ ಪಾಯಿಂಟ್ ಅಥವಾ ಮಿಷಿನ್ ಜೀರೋ ಪಾಯಿಂಟ್ ಏನಿದೆ ಇದು ಮಿಷಿನ್ ಮ್ಯಾನುಫ್ಯಾಕ್ಚರರ್ ಫಿಕ್ಸ್ ಮಾಡಿರ್ತಾರೆ. ಇದನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಅಲ್ಲಿ ಅವಕಾಶಗಳು ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ವರ್ಕ್ ಪೀಸ್ ಜೀರೋ ಪಾಯಿಂಟ್. ಸೊ ನೋಡಿ, ಇದು ಹೆಸರೇ ಹೇಳ್ತಾ ಇದೆ, ವರ್ಕ್ ಪೀಸ್ ಅಥವಾ ಜಾಬ್ ಜೀರೋ ಪಾಯಿಂಟ್. ಸಿ ದಿಸ್ ವರ್ಕ್ ಪೀಸ್ ಆರ್ ಜಾಬ್ ಜೀರೋ ಪಾಯಿಂಟ್, ನಾವು ತಯಾರು ಮಾಡುವಂತ ವಸ್ತುವಿನ ಒರಿಜಿನ್ ಪಾಯಿಂಟ್ ಇದು. ಸೊ ಇದನ್ನ ನಾವು ವರ್ಕ್ ಪೀಸ್ ಜೀರೋ ಪಾಯಿಂಟ್ ಅಥವಾ ಜಾಬ್ ಜೀರೋ ಪಾಯಿಂಟ್ ಅಂತ ಕರಿತೀವಿ. ಸಿ ದಿಸ್ ಪಾಯಿಂಟ್ ಈಸ್ ಫಿಕ್ಸ್ಡ್ ಆನ್ ದ ವರ್ಕ್ ಪೀಸ್. ಸಿ ದಿಸ್ ಈಸ್ ದ ವರ್ಕ್ ಪೀಸ್ ಜೀರೋ ಪಾಯಿಂಟ್, ಇದು ವರ್ಕ್ ಪೀಸ್. ಈ ವರ್ಕ್ ಪೀಸ್ ಅನ್ನ ನಾವು ಈ ಶೇಪ್ಗೆ ತಯಾರು ಮಾಡಬೇಕು. ಇದು ರಾ ಮೆಟೀರಿಯಲ್ ಬೇರೆ ಸೈಜ್ ಅಂಡ್ ಶೇಪ್ ಅಲ್ಲಿ ಇರುತ್ತೆ. ಸೊ ಆ ರಾ ಮೆಟೀರಿಯಲ್ ಇಂದ ಈ ತರ ಜಾಬ್ ಮಾಡಬೇಕು ಅಂದ್ರೆ ಇದಕ್ಕೊಂದು ಒರಿಜಿನ್ ಅನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ, ಇದಕ್ಕೊಂದು ಡೇಟಮ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ದಟ್ ಡೇಟಮ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ವರ್ಕ್ ಪೀಸ್ ಜೀರೋ ಪಾಯಿಂಟ್ ಆರ್ ಜಾಬ್ ಜೀರೋ ಪಾಯಿಂಟ್. ಸಿ ದಿಸ್ ಪಾಯಿಂಟ್ ವಿಲ್ ಬಿ ಚೂಸನ್ ಬೈ ದ ಪ್ರೋಗ್ರಾಮರ್. ಯಾರು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಜಾಬ್ ಮಾಡಲಿಕ್ಕೆ, ಅವರು ತಮಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ವರ್ಕ್ ಪೀಸಲ್ಲಿ ವರ್ಕ್ ಪೀಸ್ಗೆ ಅವರು ಜೀರೋವನ್ನು ಈ ಒರಿಜಿನ್ ಪಾಯಿಂಟನ್ನು ಫಿಕ್ಸ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ? ಸೊ ಇದು ಈ ಜೀರೋ ಪಾಯಿಂಟ್ ಏನಿದೆ, ಈ ಡೇಟಮ್ ಪಾಯಿಂಟ್ ಏನಿದೆ, ಇದು ವರ್ಕ್ ಪೀಸಲ್ಲಿ ಇರುತ್ತೆ. ವರ್ಕ್ ಪೀಸಲ್ಲಿ ನಾವು ಈ ಪಾಯಿಂಟನ್ನು ಫಿಕ್ಸ್ ಮಾಡ್ಕೋತೀವಿ. ಯಾಕೆ ಫಿಕ್ಸ್ ಮಾಡ್ಕೋತೀವಿ? ಸೊ ಇಲ್ಲಿಂದ ನಾವು ಕಮ್ಯಾಂಡ್ಗಳನ್ನು ಕೊಟ್ಟು ಜಾಬ್ಗಳನ್ನು ಫಿನಿಶ್ ಮಾಡಬೇಕಾಗತ್ತೆ. ಸೊ ಈ ಪಾಯಿಂಟ್ ಏನಿದೆ, ಸೊ ಇದು ಪ್ರೋಗ್ರಾಮರು ಪ್ರೋಗ್ರಾಮ್ ಮಾಡುವಾಗ ಜೀರೋ ಪಾಯಿಂಟನ್ನು ಫಿಕ್ಸ್ ಮಾಡಿಕೊಂಡು ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಜಾಬ್ ಮಾಡಲಿಕ್ಕೆ ಪ್ರೋಗ್ರಾಮನ್ನು ಬರೀತಾರೆ. ಸೊ ಈ ಪ್ರೋಗ್ರಾಮನ್ನು ಯೂಸ್ ಮಾಡಿ, ಈ ಡೇಟಮನ್ನು ಯೂಸ್ ಮಾಡಿ ಬರೆದಿರೋಂಥ ಪ್ರೋಗ್ರಾಮನ್ನು ರನ್ ಮಾಡಿದರೆ ನಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ಗೆ ಸೈಜ್ಗೆ ಜಾಬು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ ವರ್ಕ್ ಪೀಸ್ ಜೀರೋ ಪಾಯಿಂಟ್ ಈಸ್ ವಿಲ್ ಬಿ ಆನ್ ದ ವರ್ಕ್ ಪೀಸ್ ಆ್ಯಂಡ್ ಇಟ್ ವಿಲ್ ಬಿ ಚೂಸನ್ ಬೈ ದ ಪ್ರೋಗ್ರಾಮರ್. ಓಕೆ, ನೆಕ್ಸ್ಟ್ ಈ ದ ಪೊಸಿಷನ್ ಆಫ್ ದಿಸ್ ಪಾಯಿಂಟ್ ಮೇ ಬಿ ಚೂಸನ್ ಇನ್ ಸಚ್ ಎ ವೇ ದಟ್ ದ ಡೈಮೆನ್ಷನ್ ಆಫ್ ದ ವರ್ಕ್ ಪೀಸ್ ಡ್ರಾಯಿಂಗ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇನ್ ಟು ದ ಕೋಆರ್ಡಿನೇಟ್ ವ್ಯಾಲ್ಯೂಸ್. ಈ ಪ್ರೋಗ್ರಾಮರ್ ಏನಿದ್ದೀವಿ, ಈ ವರ್ಕ್ ಪೀಸ್ ಪಾಯಿಂಟನ್ನು ಯಾವ ರೀತಿ ಚೂಸ್ ಮಾಡ್ತೀವಪ್ಪ ಅಂದರೆ, ಈ ಏನು ಜಾಬ್ದು ಡ್ರಾಯಿಂಗ್ ಇರುತ್ತೆ, ಡ್ರಾಯಿಂಗ್ ಡೈಮೆನ್ಷನ್ಸ್ ಇರುತ್ತೆ, ಅವನ್ನ ಈಸಿಯಾಗಿ ನಾವು ಕೋಆರ್ಡಿನೇಟ್ ಆಗಿ ಕನ್ವರ್ಟ್ ಮಾಡೋ ಹಂಗೆ ಅನುಕೂಲಕ್ಕೆ ತಕ್ಕನಾಗಿ ನಾವು ಈ ಒಂದು ಪಾಯಿಂಟನ್ನು ಚೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್, ಡ್ರಾಯಿಂಗ್ ಮಾಡುವಾಗ ಡ್ರಾಯಿಂಗರು ಡಿಸೈನರು ಇಲ್ಲಿ ಈ ಡಯಾಮೀಟರ್ ಕೊಟ್ಟಿರ್ತಾರೆ ಮತ್ತು ಇಲ್ಲಿಂದ ಸ್ಟೆಪ್ ಲೆಂತ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಈಗ ನಾವು ಇಲ್ಲಿ ಜೀರೋ ಮಾಡಿಕೊಂಡ್ರೆ
ಈ ಡಯಾಮೀಟರ್ನ ಡಯ ಈ ಫಾರ್ ಎಕ್ಸಾಂಪಲ್ ಈ ಡಯ 50 ಇದೆ ಅಂದರೆ ನಾವು ಪ್ರೋಗ್ರಾಮ್ ಬರೆಯುವಾಗ ಎಕ್ಸ್ 50 ಅಂತ ಡೈರೆಕ್ಟ್ ಆಗಿ ಕೊಡ್ಬೋದು. ಮತ್ತೆ ಈ ಫೇಸ್ನ ಜೀರೋ ಮಾಡ್ಕೊಂಡಿದ್ರೆ ವರ್ಕ್ ಪೀಸ್ ಜೀರೋದಲ್ಲಿ ಇಲ್ಲಿಂದ ಏನು ಲೆಂತ್ ಇರುತ್ತೋ ಅದನ್ನ ಕೊಟ್ಕೋತಾ ಹೋಗ್ಬೋದು. ಹಾಗೆ ಈ ಡಯಾಮೀಟರ್ಗಳನ್ನ ಡೈರೆಕ್ಟ್ ಎಂಟ್ರಿ ಮಾಡ್ತಾ ಈ ಸ್ಟೆಪ್ ಲೆಂತ್ಗಳನ್ನ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಡ್ರಾಯಿಂಗ್ ಡೈಮೆನ್ಷನ್ ಅನ್ನ ಕೋಆರ್ಡಿನೇಟ್ ಡೈಮೆನ್ಷನ್ಸ್ ಆಗಿ ಕನ್ವರ್ಟ್ ಮಾಡುವ ಅನುಕೂಲತೆಗೆ ಅನುಕೂಲವನ್ನು ನೋಡಿಕೊಂಡು ನಾವು ಈ ವರ್ಕ್ ಪೀಸ್ ಜೀರೋ ಪಾಯಿಂಟ್ ಅನ್ನ ಫಿಕ್ಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಏನು, ನಾವು ಡ್ರಾಯಿಂಗ್ ನೋಡಿಕೊಂಡು ಜಾಬ್ ಪ್ರೋಗ್ರಾಮ್ ಬರೆಯುವಾಗ ನಮ್ಗೆ ಈಸಿ ಆಗಬೇಕು. ಡ್ರಾಯಿಂಗ್ ಎಲ್ಲಿಂದ ಜೀರೋ ಸ್ಟಾರ್ಟ್ ಆಗಿದೆ ಡ್ರಾಯಿಂಗ್ ಅಲ್ಲಿ, ನಾವು ಕೂಡ ವರ್ಕ್ ಪೀಸ್ ಅಲ್ಲಿ ಅಲ್ಲೇ ಜೀರೋನ ಫಿಕ್ಸ್ ಮಾಡ್ಕೋತೀವಿ. ಅಲ್ಲಿಂದ ನಾವು ಪ್ರೋಗ್ರಾಮ್ ಮಾಡ್ತಾ ಹೋಗಿ ಜಾಬ್ಗಳನ್ನ ಫಿನಿಶ್ ಮಾಡ್ತಾ ಹೋಗ್ತೀವಿ. ಓಕೆ, ಫಾರ್ ಟರ್ನಿಂಗ್ ಕಾಂಪೊನೆಂಟ್ಸ್, ಫಾರ್ ಟರ್ನಿಂಗ್ ಎನಿ ಕಾಂಪೊನೆಂಟ್ಸ್ ಇಟ್ ಈಸ್ ಪ್ಲೇಸ್ಡ್ ಅಲಾಂಗ್ ದ ಸ್ಪಿಂಡಲ್ ಆಕ್ಸಿಸ್ ಇನ್ ಲೈನ್ ವಿತ್ ದ ರೈಟ್ ಆರ್ ಲೆಫ್ಟ್ ಹ್ಯಾಂಡ್ ಫೇಸ್ ಆಫ್ ದ ವರ್ಕ್ ಪೀಸ್. ನಾವು ಜಾಬ್ಗಳನ್ನ ಟರ್ನ್ ಮಾಡಲಿಕ್ಕೆ ಟರ್ನಿಂಗ್ ಸೆಂಟರ್ ಅಲ್ಲಿ ಏನು ಜಡ್ ಇದೆ ಅದು ಈ ಸ್ಪಿಂಡಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಮತ್ತೆ ಈ ಜಡ್ ಏನಿದೆಯಲ್ಲ ಎಕ್ಸ್ ಆಕ್ಸಿಸ್ನ ಇಲ್ಲಿಗೆ ಫಿಕ್ಸ್ ಮಾಡ್ಕೋತೀವಿ, ಜೀರೋ ಮಾಡ್ಕೋತೀವಿ. ಈ ಜಡ್ ಏನಿದೆ ಅದು ಇಲ್ಲಿ ಬೇಕಾದ್ರೂ ಫಿಕ್ಸ್ ಆಗ್ಬೋದು ಅಥವಾ ಈ ಫೇಸ್ ಅಲ್ಲಿ ಬೇಕಾದ್ರೂ ಫಿಕ್ಸ್ ಆಗ್ಬೋದು. ಸೊ ಈ ವರ್ಕ್ ಪೀಸ್ ಜೀರೋ ಪಾಯಿಂಟ್ ಏನಿದೆ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಪ್ರೋಗ್ರಾಮ್ ಜೀರೋ ಪಾಯಿಂಟ್. ಈ ವರ್ಕ್ ಪೀಸ್ ಜೀರೋ ಪಾಯಿಂಟ್ ಅನ್ನ ಮತ್ತೊಂದು ಹೆಸರು ಏನಂತ ಕರಿತೀವಿ, ಪ್ರೋಗ್ರಾಮ್ ಜೀರೋ ಪಾಯಿಂಟ್ ಅಂತಲೂ ಕೂಡ ಕರಿತೇವೆ. ಓಕೆ, ನೆಕ್ಸ್ಟ್ ಟೂಲ್ ಜೀರೋ ಪಾಯಿಂಟ್. ಟೂಲ್ ಜೀರೋ ಪಾಯಿಂಟ್ ಸಿ, ಇಲ್ಲಿ ಮಿಷಿನ್ ಡೇಟಾ ನೋಡ್ಕೊಂಡ್ವಿ, ಇದ್ರ ಮೇಲೆ ಫಿಕ್ಸ್ ಆಗುವಂತ ವರ್ಕ್ ಪೀಸ್ದು ವರ್ಕ್ ಪೀಸ್ ಜೀರೋ ನೋಡಿದ್ವಿ, ಅದನ್ನು ತಿಳ್ಕೊಂಡಿದ್ದೀವಿ. ಈಗ ವರ್ಕ್ ಪೀಸ್ ಜೀರೋ ಫಿಕ್ಸ್ ಆಗಿದೆ, ಕಟಿಂಗ್ ಟೂಲು ಡೈರೆಕ್ಟ್ ಅಲ್ಲಿ ಫಿಕ್ಸ್ ಆಗುತ್ತೆ. ಈ ಕಟಿಂಗ್ ಟೂಲು ವರ್ಕ್ ಪೀಸ್ ಮೇಲೆ ಮೂವ್ ಆಗಬೇಕು ಅಂದ್ರೆ ಕಟಿಂಗ್ ಟೂಲ್ಗೂ ಕೂಡ ಒಂದು ಒರಿಜಿನ್ ಪಾಯಿಂಟ್ ಬೇಕಾಗುತ್ತೆ, ಒಂದು ಜೀರೋ ಪಾಯಿಂಟ್ ಬೇಕಾಗುತ್ತೆ. ಸೊ ದಟ್ ಜೀರೋ ಪಾಯಿಂಟ್ ಈಸ್ ಕಾಲ್ಡ್ ಎಸ್ ಟೂಲ್ ಜೀರೋ ಪಾಯಿಂಟ್. ಈ ಟೂಲ್ ಜೀರೋ ಪಾಯಿಂಟ್ ಎಲ್ಲಿರುತ್ತೆ, ಟರೆಟ್ ಅಲ್ಲಿರುತ್ತೆ. ಟೂಲ್ ಟರೆಟ್ ಇದೆಯಲ್ಲ ಅಲ್ಲಿ ಈ ಮಿಷಿನ್ ಮ್ಯಾನುಫ್ಯಾಕ್ಚರರು ಈ ಟೂಲ್ ಜೀರೋ ಪಾಯಿಂಟ್ ಅನ್ನ ಅಥವಾ ಟೂಲ್ ಒರಿಜಿನ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಈ ಏನು ಡೇಟಮ್ ಪಾಯಿಂಟ್ ಇದೆ, ಈ ಒರಿಜಿನ್ ಪಾಯಿಂಟ್ ಇದೆ, ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಪ್ರೋಗ್ರಾಮ್ ಅನ್ನ ಮಾಡಿ ಕಟಿಂಗ್ ಟೂಲ್ ಅನ್ನ ವರ್ಕ್ ಪೀಸ್ ಮೇಲೆ ಮೂವ್ಮೆಂಟ್ ಮಾಡಿದಾಗ ಡಿಫ್ರೆಂಟ್ ಡೈರೆಕ್ಷನ್ಸು ಮತ್ತೆ ಡಿಫ್ರೆಂಟ್ ವ್ಯಾಲ್ಯೂಸ್ ಅಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ಕಟಿಂಗ್ ಟೂಲ್ ಅನ್ನ ಜಾಬ್ ಮೇಲೆ ಮೂವ್ ಮಾಡಿದಾಗ ನಮಗೆ ಬೇಕಾದಂತ ಸೈಜು ಮತ್ತೆ ಶೇಪು ಬರ್ತಾ ಹೋಗುತ್ತೆ. ಓಕೆ, ಸೊ ದ ಒರಿಜಿನ್ ಪಾಯಿಂಟ್ ಇನ್ ದ ಟೂಲ್ ಟರೆಟ್ ಈಸ್ ನೋನ್ ಆಸ್ ಟೂಲ್ ಜೀರೋ ಪಾಯಿಂಟ್. ಟರೆಟ್ ಅಲ್ಲಿ ಬರುವಂತಹ ಒಂದು ಜೀರೋ ಪಾಯಿಂಟ್ ಏನಿದೆ ಅದನ್ನ ನಾವು ಟೂಲ್ ಜೀರೋ ಪಾಯಿಂಟ್ ಅಂತ ಕರಿತೀವಿ. ಯಾಕೆ ಈ ಜೀರೋ ಪಾಯಿಂಟ್ ಅನ್ನ ಮಿಷಿನ್ ಮ್ಯಾನುಫ್ಯಾಕ್ಚರರ್ ಕೊಟ್ಟಿರ್ತಾರೆ ಅಂದ್ರೆ, ನೋಡಿ ಇಲ್ಲಿ ಕಟಿಂಗ್ ಟೂಲ್ ಏನ್ ಫಿಕ್ಸ್ ಮಾಡ್ತೀವಿ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಟಿಂಗ್ ಟೂಲ್ ಬರುತ್ತೆ. ಪ್ಲೇನ್ ಟರ್ನಿಂಗು, ಫೇಸಿಂಗು, ಥ್ರೆಡ್ಡಿಂಗು, ಬೋರಿಂಗು, ಡ್ರಿಲ್ಲಿಂಗು, ಈ ಥರ ಗ್ರೂಯಿಂಗು, ಡಿಫ್ರೆಂಟ್ ಥ್ರೆಡ್ ಕಟಿಂಗ್ ಟೂಲ್ಗಳೆಲ್ಲ ಬರುತ್ತೆ. ಆ ಟೂಲ್ಗಳು ಶೇಪು ಮತ್ತು ಸೈಜು ಚೇಂಜ್ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಲ್ಲ. ಸೊ ಆ ಥರ ಶೇಪು ಮತ್ತು ಸೈಜು ವೇರಿಯೇಷನ್ ಆದರೂ ಕೂಡ ನಾವು ಜಾಬ್ಗಳನ್ನು ಮಾಡಬೇಕಾಗುತ್ತೆ, ಕರೆಕ್ಟ್ ಜಾಬ್ಗಳನ್ನು ಮಾಡಬೇಕಾಗುತ್ತೆ. ಸೊ ಈ ಏನೇ ಸೈಜಸ್ ವೇರಿಯೇಷನ್ ಇದ್ದರೂ ಮಿಷಿನ್ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾರೆ, ಒಂದು ರೆಫರೆನ್ಸ್ ಪಾಯಿಂಟನ್ನು ಟೂಲ್ ಟರೆಟ್ಲಿ ಕೊಡ್ತಾರೆ. ಈ ಸೈಜ್ಗಳು ವೇರಿಯೇಷನ್ ಆದಂಗೆ ಇದನ್ನ ನಾವು ಶಿಪ್ ಮಾಡಲಿಕ್ಕೆ ಇನ್ನೊಂದು ಪ್ರಾವಿಷನ್ ಇದೆ, ಟೂಲ್ ಆಫ್ಸೆಟಿಂಗ್ ಅಂತ. ಏನೇ ಸೈಜು ಏನೇ ಶೇಪ್ ಬಂದ್ರೂ ಟೆಂಪರರಿಯಾಗಿ ಈ ಪಾಯಿಂಟ್ ಏನಿದೆ ಅದನ್ನ ನಾವು ಶಿಫ್ಟ್ ಮಾಡ್ಕೋತೀವಿ. ಅಂದ್ರೆ ಈ ಇಲ್ಲಿಗೆ ಜಾಬಿನ ಸೆಂಟರ್ಗೆ ಮತ್ತೆ ವರ್ಕ್ ಪೀಸ್ನ ಫೇಸ್ಗೆ ಶಿಫ್ಟ್ ಮಾಡ್ಕೋತೀವಿ, ಅದೊಂದು ಆಪ್ಷನ್ ಇದೆ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇಲ್ಲಿ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ನೀವು ಟೂಲ್ ಜೀರೋ ಪಾಯಿಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಆ ಟೂಲ್ ಜೀರೋ ಪಾಯಿಂಟ್ ಏನಿದೆ ಅದನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರೋಗ್ರಾಮ್ ಬರೆದ್ರೆ ಕಂಟ್ರೋಲರು ಇದನ್ನ ಜೀರೋ ಅಂದ್ಕೊಂಡು ಇಲ್ಲಿರುವಂತ ಟೂಲ್ ಅನ್ನ ಜಾಬ್ ಮೇಲೆ ಮೂವ್ಮೆಂಟ್ ಮಾಡಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅನ್ನ ಕೊಡ್ತಾ ಹೋಗುತ್ತೆ. ಟರ್ನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಅವಕಾಶ ಈ ಒಂದು ಇದರಲ್ಲಿ ಟೂಲ್ ಜೀರೋ ಪಾಯಿಂಟ್ ಅಲ್ಲಿ ಸಿಗುತ್ತೆ. ಸೊ ವೆನ್ ಮಿಷಿನಿಂಗ್ ಎ ವರ್ಕ್ ಪೀಸ್ ದ ಟೂಲ್ ಮಸ್ಟ್ ಬಿ ಕಂಟ್ರೋಲ್ಡ್ ಇನ್ ಪ್ರಿಸೈಸ್ ರಿಲೇಶನ್ಶಿಪ್ ವಿತ್ ಅ ವರ್ಕ್ ಪೀಸ್ ಅಲಾಂಗ್ ದ ಮಿಷಿನಿಂಗ್ ಪಾತ್. ಇದು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಏನು ಕಟಿಂಗ್ ಟೂಲ್ ಇದೆ ಅದು ಜಾಬ್ ಮೇಲೆ ನಮ್ಗೆ ಯಾವ ಡೈರೆಕ್ಷನ್ನಲ್ಲಿ ಬೇಕು, ಯಾವ ಒಂದು ಡೈಮೆನ್ಷನ್ ಮೇಂಟೈನ್ ಮಾಡಬೇಕು ಆ ಡೈಮೆನ್ಷನ್ನಲ್ಲಿ ಟೂಲ್ ಮೂವ್ ಆಗಬೇಕು ಅಂದರೆ ನಮ್ಗೆ ಈ ಟೂಲು ಜೀರೋ ಪಾಯಿಂಟ್ ಬೇಕೇ ಬೇಕಾಗುತ್ತೆ. ಓಕೆ, ನೆಕ್ಸ್ಟು ಮಿಷಿನ್ ರೆಫರೆನ್ಸ್ ಪಾಯಿಂಟನ್ನು ಆರ್ ಲೆಟ್ರಲ್ಲಿ ಐಡೆಂಟಿಫೈ ಮಾಡ್ತೀವಿ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ದಿಸ್ ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓಮ್ ಪೊಸಿಷನ್. ಈ ಮಿಷಿನ್ ರೆಫರೆನ್ಸ್ ಪಾಯಿಂಟನ್ನು ನಾವು ಓಮ್ ಪೊಸಿಷನ್ ಅಂತಲೂ ಕೂಡ ಕರಿತೀವಿ. ಸೊ ಇದು ಓಮ್ ಪೊಸಿಷನ್ ಎಲ್ಲಿರುತ್ತೆ ಅಂದರೆ, ಈಗ ನೋಡಿ ಇಲ್ಲಿ ಜೆಡ್ ಆಕ್ಸಿಸ್ಸು, ಜೆಡ್ ಆಕ್ಸಿಸ್ ಅಲ್ಲಿ ಒಂದು ಮೆಸರಿಂಗ್ ಸ್ಕೇಲ್ ಇರುತ್ತೆ. ಓಕೆ,
ಹಾಗೇನೆ ಅಂದ್ರೆ ಜೆಡ್ ಆಕ್ಸಿಸ್ ಅಂದ್ರೆ ಈ ಕಟಿಂಗ್ ಟೂಲ್ ಏನಿದೆ, ಟರೆಟ್ ಏನಿದೆ ಈ ಡೈರೆಕ್ಷನ್ ಅಲ್ಲಿ ಲೆಫ್ಟ್ ಟು ರೈಟ್ ಗೆ, ನಮ್ಗೆ ಆಪರೇಟರ್ ಮುಂದೆ ನಿಂತ್ಕೊಂಡ್ರೆ ಆಪರೇಟರ್ ನ ಲೆಫ್ಟ್ ಮತ್ತೆ ರೈಟ್ ಗೆ ಟೂಲ್ ಮೂವ್ಮೆಂಟ್ ಆದ್ರೆ ಇದನ್ನ ಜೆಡ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಕರಿತೀವಿ. ಈ ಟರೆಟ್ ಈ ಸ್ಟ್ರಕ್ಚರ್ ಏನಿದೆ ಇದು ಮೂಮೆಂಟ್ ಆಗುವಾಗ ಇಲ್ಲೊಂದು ಮೆಸರಿಂಗ್ ಸ್ಕೇಲ್ ಇರುತ್ತೆ, ಆ ಮೆಸರಿಂಗ್ ಸ್ಕೇಲ್ ರಿಲೇಶನ್ಶಿಪ್ ಅಲ್ಲಿ ಈ ಕಟಿಂಗ್ ಟೂಲು ಜೆಡ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಹಾಗೇನೆ ಇಲ್ಲೂ ಕೂಡ ಎಕ್ಸ್ ಅಲ್ಲೂ ಕೂಡ ಕಟಿಂಗ್ ಟೂಲು ಮುಂದೆ ಹಿಂದೆ ಮೂಮೆಂಟ್ ಅನ್ನ ಮಾಡ್ತಾ ಇರುತ್ತೆ. ಸೊ ಈ ಜೆಡ್ ಆಕ್ಸಿಸ್ ಮತ್ತೆ ಎಕ್ಸ್ ಆಕ್ಸಿಸ್ಗಳು ಇಲ್ಲಿಂದ ಇಲ್ಲಿಗೋ ರೀಚ್ ಆದ್ರೆ ಇದು ಓಮ್ ಅಲ್ಲಿ ಇದಾವೆ ಅಂತ ಕರಿತೀವಿ. ಅಂದ್ರೆ ಈ ಕೋಆರ್ಡಿನೇಟ್ ಅನ್ನ ಎಕ್ಸ್ ಕೋಆರ್ಡಿನೇಟಿನ ಸ್ಟಾರ್ಟಿಂಗ್ ಪಾಯಿಂಟ್ ಬರುತ್ತಲ್ಲ ಅದನ್ನ ನಾವು ಜೀರೋ ಪಾಯಿಂಟ್ ಅಂತ ಕರಿತೀವಿ, ಅಥವಾ ಓಮ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಅಂದ್ರೆ ಇಲ್ಲೊಂದು ಮೆಸರಿಂಗ್ ಸ್ಕೇಲ್ ಬರುತ್ತೆ, ಆ ಸ್ಕೇಲಿನ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತಲ್ಲ ಅದನ್ನ ಓಮ್ ಪಾಯಿಂಟ್ ಅಥವಾ ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಟ್ರಿಪ್ಸ್ ಮತ್ತೆ ಲಿಮಿಟ್ ಸ್ವಿಚ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಈ ಕಟಿಂಗ್ ಟೂಲು ಈ ವರ್ಕಿಂಗ್ ಏರಿಯಾದಲ್ಲಿ ಎಲ್ಲೇ ಇದ್ರು ಇದು ಎಕ್ಸ್ ಅಲ್ಲಿ ಹೋಗಿ ಇಲ್ಲಿ ರೀಚ್ ಆದ ತಕ್ಷಣನೇ ಅಲ್ಲಿ ಸಿಗ್ನಲ್ ಬಂದು ಕಟಿಂಗ್ ಟೂಲ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂದ್ರೆ ಮೆಸರಿಂಗ್ ಸ್ಕೇಲಿನ ಒಂದು ಎಂಡ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಕೊಡ್ತಾರೆ, ಹಾಗೇನೆ ಜೆಡ್ ಆಕ್ಸಿಸಿನ ಮೆಸರಿಂಗ್ ಸ್ಕೇಲಿನಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಇಲ್ಲೂ ಕೂಡ ಒಂದು ಲಿಮಿಟ್ ಸ್ವಿಚಸ್ ಇರುತ್ತೆ. ಸೊ ಕಟಿಂಗ್ ಟೂಲು ಇಲ್ಲಿ ರೀಚ್ ಆದಾಗ ಓಮ್ ರೀಚ್ ಆಗುತ್ತೆ, ಓಮ್ ಪಾಯಿಂಟಿಗೆ ಬರುತ್ತೆ, ರೆಫರೆನ್ಸ್ ಪಾಯಿಂಟಿಗೆ ಬರುತ್ತೆ, ಹಾಗೇನೆ ಎಕ್ಸ್ ಅಲ್ಲಿ ಹೋದಾಗ ಈ ಒಂದು ಪಾಯಿಂಟ್ಗೆ ರೀಚ್ ಆಗುತ್ತೆ. ಸೊ ಈ ಈ ಈ ಆಕ್ಸಿಸ್ಗಳ ಇನಿಷಿಯಲ್ ಪೊಸಿಷನ್ ಇದೆಯಲ್ಲ, ಒರಿಜಿನ್ ಪಾಯಿಂಟ್ ಇರುತ್ತಲ್ಲ, ಸೊ ಈ ಪಾಯಿಂಟ್ಗಳನ್ನು ನಾವು ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಅಥವಾ ಮಿಷಿನ್ ಓಮ್ ಪಾಯಿಂಟ್ ಅಂತ ಕರಿತೀವಿ. ಈಗ ಇದನ್ನು ಏನಕ್ಕಪ್ಪ ಯೂಸ್ ಮಾಡ್ತೀವಿ ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಅಥವಾ ಮಿಷಿನ್ ಓಮ್ ಪಾಯಿಂಟ್ಗಳನ್ನು ಅಂದರೆ ಇಟ್ ಈಸ್ ಯೂಸ್ಡ್ ಫಾರ್ ಕ್ಯಾಲಿಬ್ರೇಟಿಂಗ್ ದ ಮೆಸರಿಂಗ್ ಸಿಸ್ಟಮ್ ಆಫ್ ಸ್ಲೈಡ್ಸ್ ಆ್ಯಂಡ್ ಟೂಲ್ ಮೂಮೆಂಟ್. ಅಂದರೆ ಈ ಮೆಸರಿಂಗ್ ಸಿಸ್ಟಮ್ ಇರುತ್ತಲ್ಲ ಮತ್ತು ಟೂಲ್ ಮೂಮೆಂಟ್ಗಳಿರುತ್ತಲ್ಲ ಅದನ್ನು ಕ್ಯಾಲಿಬ್ರೇಟ್ ಮಾಡಲಿಕ್ಕೆ ನಾವು ಈ ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಅಥವಾ ಓಮ್ ಪಾಯಿಂಟನ್ನು ಯೂಸ್ ಮಾಡ್ತೀವಿ. ಸೊ ದಿಸ್ ಪಾಯಿಂಟ್ ಈಸ್ ಯೂಸ್ಡ್ ಫಾರ್ ಕ್ಯಾಲಿಬ್ರೇಟಿಂಗ್ ದ ಮೆಸರಿಂಗ್ ಸಿಸ್ಟಮ್ ಆಫ್ ಸ್ಲೈಡ್ಸ್ ದಟ್ ಮೇ ಬಿ ಜೆಡ್ ಸ್ಲೈಡ್ ಆರ್ ಎಕ್ಸ್ ಸ್ಲೈಡ್ ಆ್ಯಂಡ್ ಆಲ್ಸೋ ಟು ಕ್ಯಾಲಿಬ್ರೇಟ್ ದ ಮೂಮೆಂಟ್ ಆಫ್ ಟೂಲ್. ಯಾಕೆಂದರೆ ಈ ಟೂಲ್ ಮೂಮೆಂಟಿನ ಆಕ್ಯುರೆಸಿಯನ್ನು ಚೆಕ್ ಮಾಡಲಿಕ್ಕೆ ನಾವು ಈ ಒಂದು ರೆಫರೆನ್ಸ್ ಪಾಯಿಂಟನ್ನು ಯಾವಾಗಲೂ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಈ ರೆಫರೆನ್ಸ್ ಪಾಯಿಂಟನ್ನು ಆಯಿತು ಅಂತ ಕನ್ಫರ್ಮ್ ಮಾಡಲಿಕ್ಕೆ ಇಲ್ಲಿ ಡಾಕ್ಸ್ ಮತ್ತು ಲಿಮಿಟ್ ಸ್ವಿಚ್ಗಳು ಇಲ್ಲಿ ಬರುತ್ತೆ. ಸೊ ಈ ರೆಫರೆನ್ಸ್ ಪಾಯಿಂಟ್ ಅಥವಾ ಈ ಓಮ್ ಪಾಯಿಂಟನ್ನು ಒಂದು ಕ್ಯಾಲಿಬ್ರೇಷನನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಮತ್ತೊಂದು ಯಾವುದೇ ಟೂಲ್ಗಳನ್ನು ಚೇಂಜ್ ಮಾಡುವಾಗ ಇಂಡೆಕ್ಸಿಂಗ್ ಮಾಡುವಾಗ ನಾವು ಈ ಓಮ್ ಪಾಯಿಂಟನ್ನು ಅಥವಾ ಮಿಷಿನ್ ರೆಫರೆನ್ಸ್ ಪಾಯಿಂಟನ್ನು ಯೂಸ್ ಮಾಡ್ತಿರ್ತೀವಿ. ನೀವು ನೋಡಿದ್ದೀರಾ, ನಾವು ಪ್ರೋಗ್ರಾಮ್ ಎಲ್ಲ ಮಾಡಿ ಪ್ರೋಗ್ರಾಮನ್ನು ನೀವು ರನ್ ಮಾಡ್ತಿರ್ತೀರ, ನೋಡ್ತಾ ಇರ್ತೀರ. ಸೊ ಯಾವುದೇ ಒಂದು ಟೂಲ್ಗಳನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ನಾನು ಪ್ರೋಗ್ರಾಮಲ್ಲಿ ಬರೀತಾ ಇರ್ತೀನಿ ಸಾಕಷ್ಟೇ ಸರಿ, ನೀವು ಅಬ್ಸರ್ವ್ ಮಾಡಿರ್ತೀರ G00, G30, U0, W0 ಅಂದರೆ ಸೊ ಅದು ಈ ಕಟಿಂಗ್ ಟೂಲನ್ನು ಈ ಟರೆಟನ್ನು ಈ ಮಿಷಿನ್ ರೆಫರೆನ್ಸ್ಗೆ ಕಳಿಸುವಂಥದ್ದು. ಸೊ ಅದು ಮಿಷಿನ್ ರೆಫರೆನ್ಸ್ಗೆ ಹೋಗಾದ್ಮೇಲೆ ಆಮೇಲೆ ಕಮೆಂಟ್ ಕೊಡ್ತೀವಿ ಟೂಲ್ ಇಂಡೆಕ್ಸ್ ಆಗಲಿಕ್ಕೆ. ಆ ನಂತರ ಅಲ್ಲಿಂದ ಟೂಲು ಮೂಮೆಂಟ್ ಮಾಡಬೇಕು ಅಂದರೆ ಇದನ್ನು ರೆಫರೆನ್ಸ್ ಆಗಿ ಇಲ್ಲಿಗೆ ಹೋದ್ಮೇಲೆ ಇಲ್ಲಿಂದ ನಾವು ಕಟಿಂಗ್ ಟೂಲ್ದು ಟೂಲ್ ಆಫ್ಸೆಟ್ ಅನ್ನು ರೀಡ್ ಮಾಡಿ ಮತ್ತೆ ಕಮ್ಯಾಂಡನ್ನು ಕೊಡ್ತಾ ಹೋಗ್ತೀವಿ, ಆವಾಗ ಕಟಿಂಗ್ ಟೂಲು ಜಾಬ್ ಮೇಲೆ ಕರೆಕ್ಟಾಗಿ ಮೂಮೆಂಟನ್ನು ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಯಾವಾಗಲೂ ಕೂಡ ನಾವು ಮಿಷಿನನ್ನು ಆನ್ ಆ್ಯಂಡ್ ಆಫ್ ಮಾಡುವಾಗ, ಆಫ್ ಮಾಡಿ ಆನ್ ಮಾಡ್ಕೊಳ್ಳುವಾಗ ನಾವು ಈ ಮಿಷಿನ್ ರೆಫರೆನ್ಸ್ಗೆ ಕಳಿಸ್ಲೇಬೇಕು. ಸೊ ಮಿಷಿನ್ ರೆಫರೆನ್ಸ್ಗೆ ಯಾಕೆ ಕಳಿಸ್ತೀವಿ ಅಂದರೆ ಇದು ಹೋದ್ರೆ ಕಟಿಂಗ್ ಟೂಲ್ಗೆ ನೆಕ್ಸ್ಟ್ ಹೆಂಗೆ ಮೂವ್ಮೆಂಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇದು ಮಿಷಿನ್ ರೆಫರೆನ್ಸ್ಗೆ ಹೋಗಲಿಲ್ಲ ಅಂದರೆ ಕಟಿಂಗ್ ಟೂಲ್ಗೆ ಯಾವ ರೀತಿ ಮೂವ್ ಆಗಬೇಕು, ಹೆಂಗೆ ಮೂವ್ ಆಗಬೇಕು ಅಂತೇಳಿ ಅದಕ್ಕೆ ಗೊತ್ತಾಗೋದಿಲ್ಲ. ಕೆಲವೊಂದು ಅಡ್ವಾನ್ಸ್ ಮಷಿನ್ಗಳಲ್ಲಿ ಮಿಷಿನ್ ರೆಫರೆನ್ಸ್ ಪಾಯಿಂಟ್ಗಳು ಎಲ್ಲ ಕಡೆನೂ ಫಿಕ್ಸ್ ಆಗಿರುತ್ತೆ. ಈಗ ಫಿಕ್ಸ್ಡ್ ಇಲ್ಲ. ತುಂಬ ಹಳೆ ಮಿಷಿನ್ಗಳಲ್ಲಿ ನಾವು ಆಪ್ರೇಟ್ ಮಾಡ್ತಾ ಇರುವಂಥ ಮಿಷಿನ್ಗಳನ್ನು ನೋಡಿದ್ವಿ, ಅಲ್ಲಿ ನಾವು ಪ್ರತಿ ಸಲ ಮಿಷಿನ್ನು ಆಫ್ ಆಯಿತು ಆನ್ ಆಯಿತು ಅಂದರೆ ಆಫ್ ಆಗಿ ಆನ್ ಆಗಬೇಕು ಅಂದರೆ ನಾವು ಮಿಷಿನ್ ರೆಫರೆನ್ಸಿಗೆ ಕಳಿಸ್ಲೇಬೇಕಿತ್ತು. ಸೊ ಮಿಷಿನ್ ರೆಫರೆನ್ಸಿಗೆ ಕಳಿಸಿದ್ರೆ ನೆಕ್ಸ್ಟ್ ನಾವು ಕೊಡುವಂಥ ಕಮೆಂಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಳೋದು ಮಿಷಿನು. ಬಟ್ ಇತ್ತೀಚೆಗೆ ಬರ್ತಾ ಇರುವಂಥ ಮಿಷಿನ್ಗಳಲ್ಲಿ ಅದು ಅವಾಯ್ಡ್ ಆಗಿ ಅದರ ಪ್ರತಿ ಒಂದು ಸರ್ಟನ್ ಡಿಸ್ಟೆನ್ಸಲ್ಲಿ, ಯಾಕಂದರೆ ವಾರ್ಮಿಂಗ್ ಹೋಗೋದು ಪ್ರತಿ ಸಲ ತುಂಬ ಟೈಮ್ ತೊಗೊಳುತ್ತೆ ಅಂತೇಳಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ಇತ್ತೀಚೆಗೆ ಅದನ್ನ ಮಿನಿಮೈಸ್ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಮಿಷಿನ್ ರೆಫರೆನ್ಸ್ ಅಂತ ತಿಳ್ಕೊಳ್ಳಿ, ಅದು ಈ ಸ್ಕೇಲ್ಗಳ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಪ್ರತಿ ಕೋಆರ್ಡಿನೇಟ್ಗಳ ಒಂದು ಒರಿಜಿನ್ ಪಾಯಿಂಟ್ ಇರುತ್ತೆ. ಸೊ ಆ ಒರಿಜಿನ್ ಪಾಯಿಂಟನ್ನು ಡಾಕ್ಸ್ ಮತ್ತು ಟ್ರಿಪ್ಸ್ ಹಾಕಿ ಫಿಕ್ಸ್ ಮಾಡಿರ್ತಾರೆ. ಸ್ಲೈಡ್ ಅಲ್ಲಿಗೂ ಟಚ್ ಆದ ತಕ್ಷಣವೇ ಅದು ಆಕ್ಸಿಸ್ಸು ರೆಫರೆನ್ಸ್ ಆಯಿತು ಅಂತ ಸಿಗ್ನಲ್ ಬರುತ್ತೆ. ಬಂದ ಮೇಲೆ
ಕಟಿಂಗ್ ಟೂಲು, ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ನಾವು ಕೊಡುವಂಥ ಕಮ್ಯಾಂಡ್ಗಳನ್ನು ತಗೊಂಡೋದು ವರ್ಕ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಮತ್ತು ಇದನ್ನ ಯಾವ ಲೆಟ್ರಲ್ಲಿ ಐಡೆಂಟಿಫೈ ಮಾಡ್ತೀವಿ ಅಂತಲೂ ಕೂಡ ತಿಳ್ಕೋಬೇಕಾಗುತ್ತೆ. ಓಕೆ, ಇದು ಥಿಯರಿ. ಇದ್ರ ಜೊತೆಗೆ ನಾನು ನಿಮಗೆ ಯಾವ ರೀತಿ ಈ ಒಂದು ಕಟಿಂಗ್ ಟೂಲು ಮಿಷಿನಲ್ಲಿ ರೆಫರೆನ್ಸ್ ಪಾಯಿಂಟ್ಗಳು ಬರುತ್ತೆ ಅಂತಲೂ ಕೂಡ ತೋರಿಸ್ತೀನಿ, ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಓಕೆ, ಇದು ನೋಡಿ, ಇದು ಟರ್ನಿಂಗ್ ಸೆಂಟರು, ಇದು ಫನಕ್ ಟರ್ನಿಂಗ್ ಸೆಂಟರ್, ಇದು ಫನಕ್ ಟರ್ನಿಂಗ್ ಸೆಂಟರ್ ಇದು. ಸೊ ಈ ಸೆಂಟ್ರಲ್ಲಿ ಬರುವಂಥ ರೆಫರೆನ್ಸ್ ಪಾಯಿಂಟ್ಸ್ ಅಥವಾ ಡೇಟಮ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಥಿಯರಿನಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವುದು ಬರುತ್ತೆ ಡೇಟಮ್ ಪಾಯಿಂಟ್ಗಳು. ಒಂದು ಮಿಷಿನ್ ಡೇಟಮ್ ಪಾಯಿಂಟ್ ಆರ್ ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಅಂತ ಬರುತ್ತೆ. ಸೊ ಆ ಡೇಟಮ್ ಪಾಯಿಂಟ್ ಏನಿದೆ ಅದು, ಇದು ಚೆಕ್, ಇದು ವರ್ಕ್ ಹೋಲ್ಡಿಂಗ್ ಡಿವೈಸ್, ಇದು ಫಿಕ್ಸ್ ಮಾಡಿ, ಇದು ಹೋಲ್ಡ್ ಆಗಿರುವಂತ ಇನ್ನೊಂದು ಪಾರ್ಟ್ ಇದೆಯಲ್ಲ ಮಿಷಿನ್ ಸ್ಪಿಂಡಲು, ಆ ಮಿಷಿನ್ ಸ್ಪಿಂಡಲಿನ ಸೆಂಟರು ಮತ್ತೆ ಸ್ಪೇಸ್ ಅಲ್ಲಿ ಫೇಸ್ ಅಲ್ಲಿ ಮಿಷಿನ್ ಮ್ಯಾನುಫ್ಯಾಕ್ಚರರು ಮಿಷಿನ್ ಡೇಟಮ್ ಅನ್ನ ಅಥವಾ ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಅನ್ನ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ, ಗೊತ್ತಾಯ್ತಲ್ಲ, ಅದು ಮಿಷಿನ್ ಡೇಟಮ್ ರೆಫರೆನ್ಸ್ ಪಾಯಿಂಟ್. ಮತ್ತೊಂದು ವರ್ಕ್ ಪೀಸ್ ಜೀರೋ ಪಾಯಿಂಟ್ ಅಂತ ಹೇಳಿದೆ. ನೋಡಿ, ಇದು ವರ್ಕ್ ಪೀಸು, ಈ ಜಾಬ್ ಅನ್ನ ನಾನು ಟರ್ನ್ ಮಾಡಬೇಕು. ಈ ಜಾಬ್ ಅನ್ನ ಟರ್ನ್ ಮಾಡಬೇಕು ಅಂದ್ರೆ ಈ ವರ್ಕ್ ಪೀಸ್ಗೆ ನಾವು ಒರಿಜಿನ್ ಅನ್ನ ಫಿಕ್ಸ್ ಮಾಡ್ಕೋತೀವಿ, ಈ ವರ್ಕ್ ಪೀಸ್ಗೆ, ಈ ಜಾಬ್ಗೆ. ನಾರ್ಮಲಿ ನಾವೇನ್ ಮಾಡ್ತೀವಿ, ಈ ರೆಫರೆನ್ಸ್ ಪಾಯಿಂಟ್ ಅನ್ನ ಈ ಎಕ್ಸ್ ಅನ್ನ ಜಾಬ್ ಸೆಂಟ್ರಿಗೆ ಮತ್ತೆ ಈ ಫೇಸ್ಗೆ ಜೆಡ್ ಜೀರೋ ಅನ್ನ ಮಾಡ್ತೀವಿ, ಗೊತ್ತಾಯ್ತಲ್ಲ. ಸೊ ಆಗ ಎಕ್ಸ್ ಜೀರೋ ಜೆಡ್ ಜೀರೋ ಫಾರ್ ಜಾಬ್ ಅಂದ್ರೆ ಟೂಲ್ ಏನ್ ಮಾಡುತ್ತೆ, ಜಾಬ್ ಸೆಂಟರ್ಗೆ ಮತ್ತೆ ಫೇಸ್ಗೆ ಬಂದು ಇಲ್ಲಿ ನಿಂತ್ಕೊಳ್ತದೆ. ಸೊ ಈ ಒರಿಜಿನ್ ಪಾಯಿಂಟ್ ಏನಿದೆಯಲ್ಲ, ಜೀರೋ ಜೀರೋ ಇದೆಯಲ್ಲ, ಅದನ್ನ ನಾವು ವರ್ಕ್ ಪೀಸ್ ಜೀರೋ ಪಾಯಿಂಟ್ ಅಂತ ಕರಿತೀವಿ. ಸೊ ಈ ವರ್ಕ್ ಪೀಸ್ ಜೀರೋ ಪಾಯಿಂಟ್ ಅನ್ನ ಯಾವ ರೀತಿ ಮಾಡ್ಕೋತೀವಿ ಅಂದ್ರೆ, ಡ್ರಾಯಿಂಗ್ ಅಲ್ಲಿ ಈ ಡೈಮೆನ್ಷನ್ ಹೆಂಗ್ ಕೊಟ್ಟಿರ್ತಾರೆ, ಎಲ್ಲಿಂದ ರೆಫರೆನ್ಸ್ ಆಗಿ ಇಟ್ಕೊಂಡು ಕೊಟ್ಟಿದ್ರೆ ಅದನ್ನ ನೋಡ್ಕೊಂಡು ನಾವು ಮಾಡ್ಬಿಡ್ತೀವಿ. ಯಾಕೆಂದ್ರೆ ಈ ಡೈಮೆನ್ಷನ್ ಅನ್ನ ಎಕ್ಸ್ ಕೋಆರ್ಡಿನೇಟ್ ಅಥವಾ ಜೆಡ್ ಕೋಆರ್ಡಿನೇಟ್ ಆಗಿ ನಮ್ಗೆ ಈಸಿಯಾಗಿ ಚೇಂಜ್ ಮಾಡಕ್ ಆಗ್ಬೇಕು. ಅದರಿಂದ ಎಲ್ಲಿ ಬೇಕೋ ಅಲ್ಲಿಗೆ ಅನುಕೂಲಕ್ಕೆ ತಕ್ಕನಾಗಿ ಪ್ರೋಗ್ರಾಮ್ಗಳು ಏನಿದೀವಿ, ಸಿ ಎನ್ ಸಿ ಪ್ರೋಗ್ರಾಮ್ಗಳು ಪ್ರೋಗ್ರಾಮರ್ಸ್ ನಾವು ಚೂಸ್ ಮಾಡ್ಕೊಳ್ಳುವಂಥದ್ದು ವರ್ಕ್ ಪೀಸ್ ಜೀರೋ ಪಾಯಿಂಟ್. ಈ ವರ್ಕ್ ಪೀಸ್ ಜೀರೋ ಪಾಯಿಂಟ್ ಇದೆಯಲ್ರಿ, ಇದು ಏನಿಲ್ಲ, ಇಲ್ಲಿ ಮಿಷಿನ್ ಡೇಟಮ್ ಇದೆಯಲ್ಲ ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಕೆಲವು ಸರಿ ಇಲ್ಲಿ ಶಿಫ್ಟ್ ಮಾಡ್ಕೋತೀವಿ, ಕೆಲವು ಸರಿ ಈ ಕಡೆಗೆ ಶಿಫ್ಟ್ ಮಾಡ್ಕೋತೀವಿ. ನಾನು ಅದನ್ನ ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ ಯಾವ ರೀತಿ ನಾವು ಅದನ್ನ ಶಿಫ್ಟ್ ಮಾಡ್ಕೋತೀವಿ ಅಂತ. ಈಗ ನಿಮ್ಗೆ ಏನು ಗೊತ್ತಾಗಬೇಕು, ಒಂದು ಮಿಷಿನ್ ಡೇಟಮ್ ಪಾಯಿಂಟ್, ಮತ್ತೊಂದು ವರ್ಕ್ ಪೀಸ್ ಜೀರೋ ಪಾಯಿಂಟ್, ಆಯ್ತಲ್ಲ. ಇನ್ನೊಂದು ಟೂಲ್ ಜೀರೋ ಪಾಯಿಂಟ್ ಅಂತ ನೋಡಿ, ಇದು ಇದೇನಿದೆಯಲ್ಲ, ಇದು ಟರೆಟ್ ಹೆಡ್. ಈ ಟರೆಟ್ ಹೆಡ್ನ ಒಂದು ಪಾಯಿಂಟ್ ಅಲ್ಲಿ ಮಿಷಿನ್ ಮ್ಯಾನುಫ್ಯಾಕ್ಚರರು ಈ ಟೂಲ್ ಜೀರೋ ಪಾಯಿಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ನಾವು ಯಾವುದೇ ನೋಡಿ, ಇಲ್ಲಿ ಟೂಲ್ಗಳು ಬೇರೆ ಬೇರೆ ಶೇಪ್ ಅಲ್ಲಿ ಇದೆ ನೋಡಿ, ಡ್ರಿಲ್ ಬಿಟ್ಟಿದೆ, ಬೇರೆ ನ್ಯೂಟ್ರಲ್ ಟೂಲ್ ಇದೆ, ಈ ಟರ್ನಿಂಗ್ ಟೂಲ್ಗಳು ಬರುತ್ತೆ, ಅದೇ ತರ ಬೋರಿಂಗ್ ಬಾರ್ಗಳು, ಬೇರೆ ಬೇರೆ ಟೂಲ್ಗಳನ್ನ ಈ ಟರೆಟ್ ಹೆಡ್ ಅಲ್ಲಿ ಫಿಕ್ಸ್ ಮಾಡ್ಕೋತೀವಿ. ನಾವು ಫಿಕ್ಸ್ ಮಾಡಿಕೊಂಡು ಪ್ರೋಗ್ರಾಮ್ ಮಾಡಿದ್ರೆ ಮಿಷಿನ್ ಕಂಟ್ರೋಲರು ಈ ಟೂಲ್ ಜೀರೋ ಪಾಯಿಂಟ್ ಇರುತ್ತಲ್ಲ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ವರ್ಕ್ ಮಾಡುತ್ತೆ. ಬಟ್ ಆ ಜೀರೋ ಪಾಯಿಂಟ್ ಅನ್ನ ಟೆಂಪರರಿಯಾಗಿ ಫಿಕ್ಸ್ ಮಾಡ್ಕೊಳಕ ಇನ್ನೊಂದು ಆಪ್ಷನ್ ತಗೋತೀವಿ ನಾವು, ಟೂಲ್ ಆಫ್ಸೆಟ್ ಅಂತ. ಸೊ ಆಗೇನಾಗುತ್ತೆ, ಇದ್ಯಾವುದೋ ಟೂಲ್ಗೆ ನಾನು ಡ್ರಿಲ್ ಮಾಡಬೇಕು ಅಂದ್ರೆ ಅದನ್ನ ಟೆಂಪರರಿಯಾಗಿ ನಾನು ಇಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ, ಗೊತ್ತಾಯ್ತಲ್ಲ. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ. ಈಗ ಏನ್ ಗೊತ್ತಾಗಬೇಕು, ಈ ಟೂಲ್ ಜೀರೋ ಪಾಯಿಂಟ್ ಅಂದ್ರೆ ಈ ಟರೆಟ್ ಹೆಡ್ನ ಒಂದು ಕಡೆ ಅದು ಜೀರೋ ಪಾಯಿಂಟ್ ಬರುತ್ತೆ, ಆ ರೆಫರೆನ್ಸ್ ಪಾಯಿಂಟ್ ಬರುತ್ತೆ. ನಾವು ಪ್ರೋಗ್ರಾಮ್ ಮಾಡಿದಾಗ ಕಂಟ್ರೋಲರು ಆ ರೆಫರೆನ್ಸ್ ಪಾಯಿಂಟ್ ಇನ್ನ ಜೀರೋ ಅಂದ್ಕೊಂಡು ಅಲ್ಲಿಂದ ನಮಗೆ ಜಾಬ್ಗಳನ್ನ ಮೂವ್ ಮಾಡಿ ಜಾಬ್ಗಳನ್ನ ಈ ಕಟಿಂಗ್ ಟೂಲ್ ಈ ಕಟಿಂಗ್ ಟೂಲ್ಗಳನ್ನ ವರ್ಕ್ ಪೀಸ್ ಮೇಲೆ ಮೂವ್ಮೆಂಟ್ ಮಾಡಿ ನಮಗೆ ಜಾಬ್ಗಳನ್ನ ಮಾಡಿಕೊಡುತ್ತೆ. ಸೊ ಇದು ಒಂದು ಯಾವುದು ಟೂಲ್ ಜೀರೋ ಪಾಯಿಂಟ್. ಮತ್ತೊಂದು ಮಿಷಿನ್ ರೆಫರೆನ್ಸ್ ಪಾಯಿಂಟ್ ಅಥವಾ ಮಿಷಿನ್ ಓಮ್ ಪಾಯಿಂಟ್ ಅಂತ ಕರಿತೀವಿ. ನಾನೀಗ ಈ ಸ್ಲೈಡ್ಸ್ ಬರುತ್ತೆ ನೋಡ್ರಿ, ಇದು ಜೆಡ್ ಬರುತ್ತೆ ಅಂದ್ರೆ ಕಟಿಂಗ್ ಟೂಲು ಈ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ಇದನ್ನ ಜೆಡ್ ಆಕ್ಸಿಸ್ ಅಂತ ಕರಿತೀವಿ. ನೋಡಿ ಮೂವ್ ಆಗ್ತಾ ಇದೆಯಲ್ಲ. ಸೊ ಈ ಮೂವ್ ಆಗುವಾಗ ಈ ಸ್ಲೈಡಿನ ಹಿಂದ್ಗಡೆ ಒಂದು ಮೆಸರಿಂಗ್ ಸಿಸ್ಟಮ್ ಇದೆ, ಮೆಸರಿಂಗ್ ಸ್ಕೇಲ್ ಇರುತ್ತೆ. ಸೊ ಆ ಸ್ಕೇಲು ಇದು ಜೆಡ್, ಇದರ ಈ ಜೀರೋ ಪಾಯಿಂಟ್ ಒಂದು ಬರುತ್ತೆ ಹಿಂದ್ಗಡೆ ಜೀರೋ ಪಾಯಿಂಟ್ ಬರುತ್ತೆ, ಅದನ್ನ ನಾವು ಮಿಷಿನ್ ಜೀರೋ ಪಾಯಿಂಟ್ ಅಂತೀವಿ. ಈ ಜೀರೋ ಪಾಯಿಂಟ್ ರೀಚ್ ಆಗಿರೋದು ಅಲ್ಲಿ ಈ ಲಿಮಿಟ್ ಸ್ವಿಚ್ಗಳು ಹಾಕಿದೀವಿ, ಇದು ಹೋಗಿ ಅಲ್ಲಿ ಟಚ್ ಆದ ತಕ್ಷಣ ಜೆಡ್ಗೆ ಅದು ರೀಚ್ ಆಯಿತು ಅಂತ ಬರುತ್ತೆ. ಹಾಗೇನೆ ಎಕ್ಸ್ ಅಲ್ಲಿ ಕೂಡ ಮೂವ್ಮೆಂಟ್ ಮಾಡುತ್ತೆ ನೋಡಿ. ಹಿಂಗೂ ಕೂಡ ಈ ಸ್ಲ್ಯಾಂಟ್ ಬೆಡ್ವೇನಲ್ಲೂ ಕೂಡ ಒಂದು ಸ್ಕೇಲ್ ಇರುತ್ತೆ, ಅದು ಈ ಕಟಿಂಗ್ ಟೂಲ್ ಯಾವ ರೀತಿ ಯಾವ ವ್ಯಾಲ್ಯೂಸ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತೇಳಿ ಕೂಡ ತೋರಿಸ್ತದೆ ನಮಗೆ. ಓಕೆ, ಸೊ ಈಗ ಈ ಎಕ್ಸಿನ ಜೀರೋ ಪಾಯಿಂಟ್ ಜೆಡ್ಡಿನ ಜೀರೋ ಪಾಯಿಂಟ್ ಮೀಟ್ ಆಗುವಂತ ಒಂದು ಪ್ಲೇಸ್ ಇದೆ, ಅದನ್ನ ನಾವು ಓಮ್ ಪೊಸಿಷನ್ಸ್ ಅಥವಾ ಮಿಷಿನ್ ರೆಫರೆನ್ಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಈಗ ನೋಡಿ, ನಾನು ಅದನ್ನ ಕಳಿಸ್ತೀನಿ ಅಲ್ಲಿಗೆ, ಆ ಓಮ್ ಪಾಯಿಂಟ್ ಕಳಿಸ್ತೀನಿ, ಅವಾಗ ಈ ಟರೆಟ್ ಹೆಡ್ ಏನಿದೆ ಅದು ಓಮ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಓಕೆ,
ಈಗ ನೋಡಿ ಎಕ್ಸೆಲ್ ಕೊಡ್ತೀನಿ, ಎಕ್ಸೆಲ್ ಹೋಗುತ್ತೆ ಓಮ್ಗೆ ನೋಡಿ, ಡೈರೆಕ್ಟ್ ಇಟ್ಟು ಹೋಯ್ತಲ್ಲ ಇಲ್ಲಿ, ಇದು ಇಂಡಿಕೇಟ್ ಮಾಡುತ್ತೆ ಕಂಟ್ರೋಲರು ಡಿಸ್ಪ್ಲೇನಲ್ಲಿ ನೋಡಿ, ಜೀರೋ ಅಂತ ಇಂಡಿಕೇಟ್ ಮಾಡೋದು. ಹಾಗೇನೆ ನಾನು ಜೆಡ್ ಅಲ್ಲಿ ಇದಕ್ಕೆ ಮೂಮೆಂಟ್ ಕೊಡ್ತೀನಿ ನೋಡಿ, ಜೆಡ್ ಅಲ್ಲಿ ಓಮಿಗೆ ಕಳಿಸ್ತೀನಿ ನೋಡಿ, ನೋಡಿ ಈಗ ಓಮ್ಗೆ ಹೋಗ್ತಾ ಇದೆ, ಇಲ್ಲಿ ಅಲ್ಲಿ ಇಂಡಿಕೇಟ್ ಆಗುತ್ತೆ ನೋಡಿ 100 ಅಂತ, ಗೊತ್ತಾಯ್ತಲ್ಲ. ಸೊ ಇದು ಈ ಮಿಷಿನಲ್ಲಿ ಬರುವಂತಹ ಜೀರೋ ಪಾಯಿಂಟ್ಸ್ ಅಥವಾ ರೆಫರೆನ್ಸ್ ಪಾಯಿಂಟ್ಗಳು ಯಾವುದು, ಮಿಷಿನ್ ಡೇಟಮ್ಮು, ವರ್ಕ್ ಪೀಸ್ ಜೀರೋ, ಟೂಲ್ ಡೇಟಮ್ ಪಾಯಿಂಟು, ಮತ್ತು ಮಿಷಿನಿನ ಓಮ್ ಪೊಸಿಷನ್ ಅಥವಾ ರೆಫರೆನ್ಸ್ ಪಾಯಿಂಟ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.